ಅಭಿಮಾನಿಗಳೇ ಒಡನಾಡಿಗಳೇ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಕನವರಿಸು ಕನಸುಗಳೇ ಕೋಟ್ಯಾಂತರ ಕಣ್ಣುಗಳ ಮುಂದೆ ಮೂಡಿದರೆ ಗುನಿಸೋ ಸಾಲುಗಳು ಹಾಡಿನ ರೂಪವನ್ನು ತಾಳಿ ಪ್ರತಿಯೊಬ್ಬ ಕೇಳುಗರನ್ನು ರಂಜಿಸುತ್ತದೆ ಅಭಿನಯವೇ ಅಭಿಮಾನವನ್ನು ಹೆಚ್ಚಿಸುತ್ತದೆ ಅವರೊಬ್ಬರೇ ಕನಸುಗಾರ ವಿ ರವಿಚಂದ್ರನ್ ಪ್ರಾಯಶಃ ಕನ್ನಡ ಚಿತ್ರರಂಗದಲ್ಲಿ ಪ್ರೀತಿ ಸ್ನೇಹ ಹಾಗೂ ಹೊಸತನದ ಬಗ್ಗೆ ಮಾತನಾಡಬೇಕಾದರೆ ಇವರ ಬಗ್ಗೆ ಮಾತನಾಡಲೇಬೇಕು ಸದಾ ಹೊಸ ಹೊಸ ಪ್ರಯೋಗವನ್ನು ಮಾಡಿ ಅದು ನಟನೆ ನಿರ್ದೇಶನ ಹಾಗೂ ಚಿತ್ರ ನಿರ್ಮಾಣದಲ್ಲಿ ಇರಬಹುದು ಪ್ರಪ್ರಥಮ ಬಾರಿಗೆ ಕನ್ನಡಕ್ಕೆ ಅದ್ಧೂರಿತನವನ್ನು ತಂದು ಕನ್ನಡ ಚಿತ್ರರಂಗದ ಗ್ಲಾಮರ್ ಅನ್ನೇ ಬದಲಾಯಿಸಿ ಸಂಕೋಚದ ಸೆಲೆಯನ್ನು ಸರಿಸಿ ಸಂತೋಷದ ಅಲೆಯನ್ನು ಎಬ್ಬಿಸಿದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸ್ಟಾರ್ಗಿರಿಯ ವ್ಯಾಖ್ಯಾನವನ್ನೇ ಬದಲಿಸಿದ ಇವರು ತಮ್ಮ 45 ವರ್ಷಗಳ ಸಿನಿ ಪಯಣದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ಚಿತ್ರ ಸಾಹಿತಿ ಸಂಕಲನಗಾರ ಚಿತ್ರ ಕಥೆಗಾರನಾಗಿ ಕನ್ನಡ ಚಿತ್ರರಸಿಕರನ್ನು ರಂಜಿಸಿದ್ದಾರೆ ಇಂದು ಪ್ರೀತಿಯ ರವಿಮಾಮನ 60ನೇ ಹುಟ್ಟುಹಬ್ಬ ಈ ವಿಶೇಷ ದಿನದಂದು ಅಪ್ರತಿಮ ಕಲಾವಿದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರ ಪರಿಚಯವೇ ಇಂದಿನ ವಿಶೇಷ ಸಂಚಿಕೆ ಹಾಗೆ ನಿಮ್ಮಲ್ಲೊಂದು ಮನವಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಎಂಬ ಮುಗಿಲಿನ ನಕ್ಷತ್ರದ ಜನನವಾಗಿದ್ದು 1961 ಮೇ 30ರಂದು ಬೆಂಗಳೂರಿನಲ್ಲಿ ಇವರ ತಂದೆ ಎನ್ ವೀರಸ್ವಾಮಿ ತಾಯಿ ಪಟ್ಟಮ್ಮಾಳ್ ತಂದೆ ವೀರಸ್ವಾಮಿರವರು ಕನ್ನಡದ ಖ್ಯಾತ ನಿರ್ಮಾಪಕರು ಹಾಗೂ ಚಿತ್ರ ವಿತರಕರು ತಮ್ಮ ಈಶ್ವರಿ ಸಂಸ್ಥೆ ಮೂಲಕ ಹಲವಾರು ಉತ್ತಮ ಚಿತ್ರಗಳನ್ನು ನಿರ್ಮಿಸಿ ಕನ್ನಡಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ರವಿರವರ ತಂದೆ ಎನ್ ವೀರಸ್ವಾಮಿರವರು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರ ಗುರುಗಳು ಹಾಗೂ ಮಾರ್ಗದರ್ಶಕರು ಮಗನ ಸಾಹಸ ಮತ್ತು ಧೈರ್ಯಗಳಿಗೆ ಸದಾಕಾಲ ಬೆಂಬಲವಾಗಿ ನಿಂತಿದ್ದರು ರವಿರವರ ಸಹೋದರ ಬಾಲಾಜಿರವರು ಕನ್ನಡದ ಖ್ಯಾತ ನಟರು ಅಹಂ ಪ್ರೇಮಾಸ್ಮಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪರಿಚಯವಾದರು ಸ್ವತಃ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರು ಈ ಚಿತ್ರವನ್ನು ಈಶ್ವರಿ ಸಂಸ್ಥೆ ಮೂಲಕ ನಿರ್ಮಿಸಿ ನಿರ್ದೇಶಿಸಿ ಹಾಗೂ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ನನ್ನ ಉಸಿರಿನ ಹಾಳೆ ಅರ್ಪಿಸುವೆ ನನ್ನ ಅರ್ಪಿಸುವೆ ನನ್ನ ಹೃದಯದ ಹಾಳೆ ಈ ವಯಸ್ಸಿಗೆ ಶ್ರುತಿಯಾಗಲಗುವುದು ಈ ನಗುವಿಗೆ ಬೆಳಕಾಗು ಕನಸಿದು ಯುಗವೊಂದು ಕ್ಷಣದಂತೆ ಈ ಪ್ರೀತಿ ಯುಗಾದಿಗೆ 1986 ಫೆಬ್ರವರಿ 14ರಂದು ರವಿಚಂದ್ರನ್ ರವರು ವಿವಾಹವಾದರು ಕಾಕತಾಳಿವೆಂಬಂತೆ ಪ್ರೇಮಿಗಳ ದಿನದಂದೇ ಪ್ರೇಮಲೋಕದ ಸರದಾರ ವಿವಾಹವಾಗಿದ್ದು ವಿಶೇಷ ರವಿರವರದು ಸಂತೃಪ್ತ ಕುಟುಂಬ ಇಚ್ಛೆ ಅರಿತು ನಡುವ ಸತಿ ಸುಮತಿ ಹಾಗೂ ಮೂವರು ಮಕ್ಕಳು ಮಗಳು ಗೀತಾಂಜಲಿ ಮನೋರಂಜನ್ ಹಾಗೂ ವಿಕ್ರಮ್ ಇವರ ಗಂಡು ಮಕ್ಕಳು ಇವರಿಬ್ಬರು ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟರಾಗಿ ಪರಿಚಯವಾಗಿದ್ದಾರೆ ಚಿಕ್ಕಂದಿನಿಂದಲೂ ಸಿನಿಮಾ ಪರಿಸರದಲ್ಲಿ ಬೆಳೆದ ರವಿರವರು ಚಿತ್ರ ನಿರ್ಮಾಣದ ಪ್ರತಿಯೊಂದು ಹೆಜ್ಜೆಯನ್ನು ತಮ್ಮ ಬೆರಗುಗಣ್ಣಿನಿಂದ ನೋಡುತ್ತಿದ್ದರು
ಬೇರೆದೆ ದೃಷ್ಟಿಕೋನದಲ್ಲಿ ಚಿತ್ರವನ್ನು ನಿರ್ಮಿಸಲು ಸಾಧ್ಯವೇ? ಅಂದರೆ ಹೊಸ ಗ್ಲಾಮರ್ ನಲ್ಲಿ ನಾವ್ಯಾಕೆ ಚಿತ್ರವನ್ನು ನಿರ್ಮಿಸಬಾರದು ಎಂಬ ಚಿಂತನೆ ಅವರಲ್ಲಿ ಮೂಡಿತ್ತು. ಈ ಒಂದು ಚಿಂತನೆಯು ರವಿರವರನ್ನು ಕನ್ನಡ ಚಿತ್ರರಂಗದಲ್ಲಿ ಕನಸುಗಾರ ಕ್ರೇಜಿಸ್ಟರ್ ರವಿಚಂದ್ರನಾಗಿ ಯಶಸ್ಸನ್ನು ಕಾಣಲು ಭದ್ರ ಬುನಾದಿಯನ್ನ ಹಾಕಿತು. ರವಿರವರಿಗೆ ಸಂಗೀತವೆಂದರೆ ಅಪಾರವಾದ ಆಸಕ್ತಿ ಮತ್ತು ಪ್ರೀತಿ. ಹಾಗಾಗಿ ಮ್ಯೂಸಿಕ್, ರೊಮ್ಯಾನ್ಸ್, ಟ್ರಿಕ್ಸ್, ಫ್ಯಾಂಟಸಿ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇವೆಲ್ಲವೂ ರವಿಮಾಮನ ಕನಸಾಗಿದ್ದವು. ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಕನಸಿನಲ್ಲಿ ಬಂದ ನನ್ನ ನೀನು ಕಣ್ಣು ತೆರೆಯುವಾಗ ಎಲ್ಲಿ ಹಾರಿ ಹೋಗುವೆವೋ ನನ್ನಲ್ಲೇ. ಕ್ರೇಜಿ ಸ್ಟಾರ್ ರವಿಚಂದ್ರನ್ 1971 ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕುಲಗೌರವ ಸಿನಿಮಾದಲ್ಲಿ ಬಾಲನಟನಾಗಿ ಬಣ್ಣದ ಲೋಕವನ್ನು ಪ್ರವೇಶಿಸಿದರು. ಮುಂದೆ 1981 ತೆರೆ ಕಂಡ ರೆಬಲ್ ಸ್ಟಾರ್ ಅಂಬರೀಶ್ ಅಭಿನಯದ ಪ್ರೇಮ ಮತ್ಸರ ಚಿತ್ರವನ್ನು ನಿರ್ಮಿಸುವುದರ ಮೂಲಕ ಒಬ್ಬ ನಿರ್ಮಾಪಕನಾಗಿ ಸಿನಿಮಾ ಕ್ಷೇತ್ರಕ್ಕೆ ಪರಿಚಯವಾದರು. 1982 ತೆರೆ ಕಂಡ ಕದೀಮ ಕಳ್ಳರು ಚಿತ್ರದಲ್ಲಿ ಕಳನಾಯಕನಾಗಿ ಬಣ್ಣವನ್ನು ಹಚ್ಚಿ ಅಭಿನಯ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿದರು. ಮುಂದೆ ಚಕ್ರವ್ಯೂಹ ಮೊದಲಾದ ಸಿನಿಮಾಗಳಲ್ಲಿ ಕಳನಾಯಕನಾಗಿ ಅಭಿನಯಿಸಿದ ರವಿಚಂದ್ರನ್ ರವರು ನಾನೇ ರಾಜ ಚಿತ್ರದ ಮೂಲಕ ಪರಿಪೂರ್ಣ ನಾಯಕ ನಟರಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದರು. ಮುಂದೆ ಸಾವಿರ ಸುಳ್ಳು, ಪ್ರಳಯಾಂತಕ, ಬ್ರಹ್ಮ ವಿಷ್ಣು ಮಹೇಶ್ವರ, ಸ್ವಾಭಿಮಾನ, ನಾನು ನನ್ನ ಹೆಂಡತಿ ಹೀಗೆ ಹಲವು ಚಿತ್ರಗಳಲ್ಲಿ ರವಿಚಂದ್ರನ್ ರವರು ಅಭಿನಯಿಸಿದ್ದರು. ಆದರೆ ಚಿತ್ರರಂಗದಲ್ಲಿ ಹೊಸ ಹೆಜ್ಜೆಯನ್ನಿಟ್ಟು ಅವಕಾಶದ ಬಾಗಿಲನ್ನು ತಟ್ಟಿದ್ದು ಅವರ ಮಹತ್ವಾಕಾಂಕ್ಷೆಯ ಹಲವು ಮೊದಲುಗಳ ಪ್ರೇಮಲೋಕ ಚಿತ್ರದ ಮೂಲಕ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಜೀವನವೆಂದರೆ ಲೋಕದ ಸೃಷ್ಟಿಗೆ ಕಾರಣ. ಜೀವನವೆಂದರೆ ಲೋಕದ ಸೃಷ್ಟಿಗೆ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. 1987 ತೆರೆ ಕಂಡ ಪ್ರೇಮಲೋಕ ಚಿತ್ರವು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಭಾಷೆಯನ್ನು ಬರೆದಂತಹ ಚಿತ್ರ. ಪ್ರಾಸಬದ್ಧ ಮಾತುಗಳು, ಸಹಜ ನುಡಿಯ ಹಾಡುಗಳು, ಸರಾಗವಾದ ಓಟ ಪ್ರೇಮಲೋಕ ಚಿತ್ರದ ವೈಶಿಷ್ಟ್ಯ. ಚಿತ್ರರಸಿಕರು ಪ್ರೀತಿಯ ಅಭಿಮಾನದಿಂದ ಪ್ರೇಮಲೋಕ ಚಿತ್ರವನ್ನು ತೆರೆದ ತೋಳಿನಿಂದ ಸ್ವಾಗತಿಸಿದರು. ಈ ಚಿತ್ರವನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸಿ ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ. ಪ್ರೇಮಲೋಕ ಚಿತ್ರದ ಅತ್ಯದ್ಭುತ ಅಭಿನಯ ಮತ್ತು ನಿರ್ದೇಶನಕ್ಕಾಗಿ ರವಿಚಂದ್ರನ್ ರವರಿಗೆ ರಾಜ್ಯ ಪ್ರಶಸ್ತಿಯು ದೊರೆಯುತ್ತದೆ. ಪ್ರೇಮಲೋಕ ಚಿತ್ರದಲ್ಲಿ ರವಿರೊಂದಿಗೆ ಜೋಡಿಯಾಗಿ ನಟಿಸಿದ್ದು ಜೂಹಿ ಚಾವ್ಲಾ. ಇವರೊಂದಿಗೆ ಸಾಹಸಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಶ್, ಟೈಗರ್ ಪ್ರಭಾಕರ್, ಲೋಕೇಶ್, ಲೀಲಾವತಿ, ಶ್ರೀನಾಥ್ ಮೊದಲಾದ ಕನ್ನಡದ ಜನಪ್ರಿಯ ಕಲಾವಿದರು ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಪ್ರೇಮಲೋಕ ಚಿತ್ರವು ರವಿಚಂದ್ರನ್ ರವರಿಗೆ ಅತ್ಯಂತ ಯಶಸ್ಸನ್ನು ತಂದುಕೊಟ್ಟಿತ್ತು. ಮುಂದೆ ಅತ್ಯದ್ಭುತ ಚಿತ್ರಗಳ ಸೃಷ್ಟಿಗೆ ಕಾರಣವಾಯಿತು ಹಾಗೂ ಹಲವಾರು ದಾಖಲೆಗಳ ನಿರ್ಮಾಣಕ್ಕೆ ಸಾಕ್ಷಿಯಾಯಿತು. ರವಿಚಂದ್ರನ್ ತಮ್ಮ ಚಿತ್ರಗಳಲ್ಲಿ ಮುಗ್ಧವಾಗಿ ಕಾಣುತ್ತಾರೆ. ಮಾತುಗಳು ಸ್ವಾರಸ್ಯಪೂರ್ಣ, ಚುಟುಕು ಆಸೆ ಮಿಶ್ರಿತ ಹಾಗೂ ಎಲ್ಲೆ ಮೀರಿದ ಭಾವಪೂರ್ಣ ಅಭಿನಯವು ರವಿಚಂದ್ರನ್ ರವರಿಂದ ಸಾಧ್ಯವಾಗಿದೆ. ನನ್ನ ಮನೆಯ ದೇವರು ಗುಲಗಂಜಿ
ರವಿಚಂದ್ರನ್ ಮತ್ತು ಸುಧಾರಾಣಿ ಜೋಡಿಯಾಗಿ ನಟಿಸಿದಂತಹ ಚಿತ್ರ. ಗಂಡ ಹೆಂಡತಿಯರ ಮಧುರವಾದ ಬಾಂಧವ್ಯ ಮತ್ತು ಪ್ರೀತಿ ನಂಬಿಕೆಯನ್ನು ಗಾಢವಾಗಿ ಸೆರೆ ಹಿಡಿದಿರುವ ಚಿತ್ರವೇ ಮನೆ ದೇವರು. ರಾಮಾಚಾರಿ ರವಿಚಂದ್ರನ್ ರವರ ಹೊಸ ಸಾಧ್ಯತೆಗಳನ್ನು ಕನ್ನಡಕ್ಕೆ ಪರಿಚಯಿಸಿದಂತಹ ಚಿತ್ರ. ಮುಗ್ಧ ಹಳ್ಳಿಗನಾಗಿ ಶ್ರೀಮಂತ ಮನೆತನದ ಹುಡುಗಿಯನ್ನು ಅರಿವಿಲ್ಲದೆ ಮದುವೆಯಾಗಿ ನಂತರ ಆ ಮದುವೆಯನ್ನು ನಿಜವೆಂದು ನಂಬಿ ಹೋರಾಡಿದ್ದು ಹಾಗೂ ಮಧುರವಾದ ಹಾಡುಗಳನ್ನು ಸೇರಿಸಿಕೊಂಡು ಪರಿಣಾಮಕಾರಿಯಾಗಿ ಮೂಡಿ ಬಂದಂತಹ ಚಿತ್ರವೇ ರಾಮಾಚಾರಿ. ಈ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಮಾಲಾಶ್ರೀ ಜೋಡಿಯಾಗಿ ನಟಿಸಿದ್ದಾರೆ. ಹಂಸಲೇಖಾರ್ ಅವರ ಸಂಗೀತ ಮೂಲ ಚಿತ್ರಕ್ಕಿಂತಲೂ ವಿಭಿನ್ನವಾದ ಅನುಭವವನ್ನು ನೀಡಿ ಹೆಚ್ಚು ಯಶಸ್ಸನ್ನು ಗಳಿಸಿತು. ರವಿಚಂದ್ರನ್ ನಡೆದದ್ದೇ ಹಾದಿ, ತಾವೇ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸಿ ಶಾಂತಿ ಕ್ರಾಂತಿ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದರು. ಈ ಚಿತ್ರವನ್ನು ಬಹುಭಾಷೆಯಲ್ಲಿ ಬಹು ತಾರಾಗಣದಲ್ಲಿ ಚಿತ್ರಿಸಿದರು. ಶಾಂತಿ ಕ್ರಾಂತಿ ಚಿತ್ರವು ಚಿತ್ರರಸಿಕರ ಮನಗೆಲ್ಲುವಲ್ಲಿ ವಿಫಲವಾದರೂ ರವಿಚಂದ್ರನ್ ರವರ ಧೈರ್ಯ ಮತ್ತು ಸಾಹಸವನ್ನು ಇತಿಹಾಸದಲ್ಲಿ ದಾಖಲಾಗಿ ಉಳಿದಿದೆ. ಸ್ಟಾರ್ ರವಿಚಂದ್ರನ್ ಎಂದರೆ ಹಿಂದೇನೆ ನೆನಪಾಗೋದು ಹಂಸಲೇಖ. ಹಂಸಲೇಖ ರವಿಚಂದ್ರನ್ ಗುರುತಿಸಿ ಪರಿಚಯಿಸಿದ ಸಂಗೀತ ಪ್ರತಿಭೆ. ಇವರಿಬ್ಬರ ಪ್ರತಿಭಾ ಸಂಗಮದಿಂದ ಕನ್ನಡದಲ್ಲಿ ಅನೇಕ ಮರೆಯಲಾಗದಂತಹ ಮಧುರ ಚಿತ್ರಗೀತೆಗಳು ಮೂಡಿಬಂದಿವೆ. ಪ್ರೀತಿಸುವ ಹೃದಯಗಳಿಗೆ, ನೋವಿನಲ್ಲಿರುವ ಮನಸ್ಸುಗಳಿಗೆ, ಸದಾ ಖುಷಿಯಲ್ಲಿ ನಲಿಯೋ ಜೀವಕ್ಕೆ, ನಮ್ಮ ನೆಲ ಜಲ ಭಾಷೆಯ ಸೊಬಗನ್ನು ಸಾರೋಕೆ ಹಾಗೂ ಸ್ನೇಹ ಸಂಬಂಧವನ್ನು ತಿಳಿಸುವುದಕ್ಕೆ ರವಿಚಂದ್ರನ್ ಮತ್ತು ಹಂಸಲೇಖಾರ ಹಾಡುಗಳು ಪ್ರತಿಯೊಬ್ಬರ ಮನಸ್ಸನ್ನು ಕಂಪಿಸುತ್ತದೆ. ಅದರಲ್ಲಿ ಪ್ರೇಮಲೋಕ, ರಣಧೀರ, ಅಣ್ಣಯ್ಯ, ಕಿಂದರಿ ಜೋಗಿ, ಗಡಿಬಿಡಿಗಂಡ, ಮನೆದೇವರು, ರಾಮಾಚಾರಿ, ಪುಟ್ನಂಜ, ಯಾರೇ ನೀನು ಚೆಲುವೆ, ಪ್ರೀತ್ ಸೋತಪ್ಪ, ಒಂದಾಗೋಣಬಾ ಚಿತ್ರ ಸೇರಿದಂತೆ 50ಕ್ಕೂ ಹೆಚ್ಚು ರವಿಚಂದ್ರನ್ ಚಿತ್ರಗಳಿಗೆ ಹಂಸಲೇಖಾರವರೇ ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ. ಖ್ಯಾತ ಛಾಯಾಗ್ರಾಹಕರಾದ ಸೀತಾರಾಮರವರು ರವಿಚಂದ್ರನ್ ಅವರ ಬಹುತೇಕ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಖ್ಯಾತ ಕಂಠದಾನ ಕಲಾವಿದೆ ಶಶಿಕಲಾರವರು ರವಿಚಂದ್ರನ್ ಚಿತ್ರದಲ್ಲಿ ಅಭಿನಯಿಸಿದ ಅನೇಕ ನಾಯಕ ನಟಿಯರಿಗೆ ತಮ್ಮ ಕಂಠದಾನವನ್ನು ನೀಡಿದ್ದಾರೆ. ಇದಲ್ಲದೆ ಕನ್ನಡದ ಬಹುತೇಕ ನಾಯಕ ನಟಿಯರಿಗೆ ತಮ್ಮ ಕಂಠದಾನವನ್ನು ನೀಡಿರುವುದು ಖ್ಯಾತ ಕಂಠದಾನ ಕಲಾವಿದೆ ಶಶಿಕಲಾರವರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಸಿಪಾಯಿ ಚಿತ್ರದಲ್ಲಿ ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿಯನ್ನು ಕನ್ನಡಕ್ಕೆ ಕರೆತಂದು ಅಭಿನಯಿಸುವಂತೆ ಮಾಡಿದ ಕೀರ್ತಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರಿಗೆ ಸಲ್ಲುತ್ತದೆ. ಇವರಲ್ಲದೆ ಜೂಹಿ ಚಾವ್ಲಾ, ರಮ್ಯಕೃಷ್ಣ, ಖುಷ್ಬು, ಮೀನಾ, ರೋಜಾ, ಸಂಗೀತಾ, ಶಿಲ್ಪಾ ಶೆಟ್ಟಿ ಸೇರಿದಂತೆ ಅನೇಕ ಸುಂದರ ನಟಿಯರನ್ನು ತಮ್ಮ ಈಶ್ವರಿ ಸಂಸ್ಥೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ರವಿಚಂದ್ರನ್ ಕನ್ನಡ ಚಿತ್ರೋದ್ಯಮದ ಎಲ್ಲರೊಂದಿಗೂ ಮಧುರವಾದ ಬಾಂಧವ್ಯವನ್ನು ಹೊಂದಿರುವ ಒಬ್ಬ ಸ್ನೇಹಜೀವಿ. ಹಾಗಾಗಿ ಇವರೊಂದಿಗೆ ನಟಿಸಲು ಎಲ್ಲರೂ ಪ್ರೀತಿ ಅಭಿಮಾನದಿಂದ ಇಷ್ಟಪಡುತ್ತಿದ್ದರು. ಅವರಲ್ಲಿ ಸಾಹಸಿ ಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಡೈನಮಿಕ್ ಸ್ಟಾರ್ ದೇವರಾಜ್, ಟೈಗರ್ ಪ್ರಭಾಕರ್, ಸುಪ್ರೀಂ ಸ್ಟಾರ್ ಶಶಿಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ನವರಸ ನಾಯಕ ಜಗ್ಗೇಶ್, ರಮೇಶ್, ಮೆಗಾಸ್ಟಾರ್ ಚಿರಂಜೀವಿ,
ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಅನೇಕ ಕಲಾವಿದರು ರವಿಚಂದ್ರನೊಂದಿಗೆ ಅಭಿನಯಿಸಿದ್ದಾರೆ. ರವಿಚಂದ್ರನ್ ಮತ್ತು ಹಂಸಲೇಖಾರ್ ಅವರ ಸಂಬಂಧವು ಮುರಿದು ಬಿದ್ದಿದ್ದು ಒಂದು ಇತಿಹಾಸ. ಆದರೆ ಅವರ ಸ್ನೇಹ ಸಂಬಂಧವು ನಿರಂತರವಾಗಿ ಉಳಿದಿದೆ. ಮುಂದೆ ರವಿಚಂದ್ರನ್ ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತ ನಿರ್ದೇಶನವನ್ನು ನೀಡಲು ಆರಂಭಿಸಿದ್ದು ನಾನು ನನ್ನ ಹೆಂಡತಿಯರು ಚಿತ್ರದ ಮೂಲಕ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್, ಡೇ ಅಂಡ್ ನೈಟ್ ಸಿಂಗಿಂಗ್ಸ್, ಟಚ್ಚಿಂಗ್ಸ್, ತಲೆ ತಿರುಗಿಂಗ್ಸ್, ಪ್ರೇಮ ಸೌಂದರ್ಯ. ಕ್ರೇಜಿ ಸ್ಟಾರ್ ರವಿಚಂದ್ರ ಅವರ ಸಂಗೀತ ಪ್ರತಿಭೆಗೆ ಸಾಕ್ಷಿಯಾಗಿ ಏಕಾಂಗಿ ಮತ್ತು ಅಹಂ ಪ್ರೇಮಾಸ್ಮಿ ಚಿತ್ರಗಳಿಗೆ ಉತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ರವಿ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ಚಿತ್ರವೇ ಏಕಾಂಗಿ. ಇದೊಂದು ಅಪೂರ್ವವಾದ ಸಾಹಸ. ಮನಸ್ಸಿನ ಭಾವನೆಗಳನ್ನು, ಮನುಷ್ಯನ ನಡವಳಿಕೆಗಳನ್ನು ಕೆಲವೇ ಪಾತ್ರಗಳನ್ನಿಟ್ಟುಕೊಂಡು ಅದ್ದೂರಿಯಾದ ಸೆಟ್ಟೊಂದರಲ್ಲಿ ಚಿತ್ರೀಕರಣ ನಡೆಸಿದ ವಿಶಿಷ್ಟ ಸಾಹಸಮಯ ಚಿತ್ರವೇ ಏಕಾಂಗಿ. ರವಿಚಂದ್ರನ್ 90 ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಮನೋಜ್ಞ ಅಭಿನಯವನ್ನು ನೀಡಿ ಚಿತ್ರರಸಿಕರನ್ನು ರಂಜಿಸಿದ್ದಾರೆ. ಶತ ಚಿತ್ರದತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ರವಿಚಂದ್ರನ್ ರವರಿಗೆ ಕನ್ನಡ ಕರ್ನಾಟಕ ಎಂದರೆ ಅಪಾರವಾದ ಅನನ್ಯವಾದ ಭಕ್ತಿ, ಗೌರವ ಮತ್ತು ಅಭಿಮಾನವನ್ನು ಹೊಂದಿದ್ದಾರೆ. ಹಾಗಾಗಿ ಅವರ ಅನೇಕ ಚಿತ್ರಗಳಲ್ಲಿ ಕನ್ನಡ ನಾಡಗೀತೆಗಳನ್ನು ನಾವು ಕಾಣಬಹುದು. ರವಿಚಂದ್ರನ್ ತಮ್ಮ ಸಹೋದರನನ್ನು ವಿಶೇಷವಾಗಿ ತೆರೆ ಮೇಲೆ ತರಲು ಹೊಸದಾದ ವಿಶೇಷ ಪ್ರಯೋಗವೊಂದನ್ನು ಮಾಡಿ ತಮ್ಮ ಸಹೋದರನಿಗಾಗಿ ತಾವೇ ನಿರ್ಮಿಸಿ ನಿರ್ದೇಶಿಸಿ ಸಂಗೀತ ನಿರ್ದೇಶನ ಮಾಡಿದಂತಹ ಚಿತ್ರವೇ ಅಹಂ ಪ್ರೇಮಾಸ್ಮಿ. ಸಕ್ಸಸ್ ಅನ್ನೋದು ಚಂಚಲೆ, ಒಮ್ಮೆ ಹೀಗೆ ಒಮ್ಮೆ ಹಾಗೆ. ಆದರೆ ರವಿಚಂದ್ರನ್ ರವರಿಗೆ ಸಕ್ಸಸ್ ಅನ್ನೋದರ ಬಗ್ಗೆ ಗಮನವೇ ಇರಲಿಲ್ಲ. ತಮ್ಮ ಕನಸುಗಳನ್ನು ನನಸು ಮಾಡುವುದರಲ್ಲಿ ರವಿಚಂದ್ರನ್ ಹಠವಾದಿ. ಪ್ರೀತಿ ಎಂದರೆ ಇವರಿಗೆ ಬಹಳನೇ ಇಷ್ಟ. ಹಾಗಾಗಿ ತಾಯಿ, ತಂಗಿ, ಪ್ರೀತಿ, ವಾತ್ಸಲ್ಯಂತಹ ಸೆಂಟಿಮೆಂಟ್ ದೃಶ್ಯಗಳನ್ನು ಕಟ್ಟಿಕೊಡುವುದರಲ್ಲಿ ರವಿಚಂದ್ರನ್ ನಿಸ್ಸೀಮರು. ಅಮ್ಮನನ್ನು ದೇವರಿಗಿಂತ ಮಿಗಿಲಾಗಿ ರವಿಚಂದ್ರನ್ ರವರು ಚಿತ್ರಿಸಿದ್ದಾರೆ. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿ, ಹಾರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು, ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು, ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರ ವೃತ್ತಿ ಸಾಧನೆಗಾಗಿ ದೊರೆತಿರುವ ಪ್ರಶಸ್ತಿ ಪುರಸ್ಕಾರಗಳು ಹೇಳತೀರವು. ಅದ್ಭುತ ನಟ, ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶನಕ್ಕಾಗಿ 6 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 3 ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಗಳು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು, ಉದಯ ಫಿಲ್ಮ್ಸ್ ಪ್ರಶಸ್ತಿ. ಇವರ ಜೀವಮಾನ ಸಾಧನೆಗಾಗಿ 2010-11 ಸಾಲಿನಲ್ಲಿ ಪುಟ್ಟಣ ಕಣಗಳ ಪ್ರಶಸ್ತಿ, ಸುವರ್ಣ ಫಿಲ್ಮ್ಸ್ ಪ್ರಶಸ್ತಿ, 2013 NTR ರಾಷ್ಟ್ರೀಯ ಪ್ರಶಸ್ತಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ವೃತ್ತಿ ಸಾಧನೆಗಾಗಿ 2019 CMR ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇದಲ್ಲದೆ ಕನ್ನಡ ಅಭಿಮಾನಿಗಳ ಅಭಿಮಾನದ ಪ್ರೀತಿ ವಿಶ್ವಾಸವನ್ನು ಶಾಶ್ವತವಾಗಿ ಗಳಿಸಿದ್ದಾರೆ. 50 ವರ್ಷಗಳ ವೃತ್ತಿ ಸಾಧನೆಯಲ್ಲಿ ಪಾತ್ರಧಾರಿಯಾಗಿ, ಪಾತ್ರಧಾರಿಗಳ ಸೃಷ್ಟಿಕರ್ತನಾಗಿ, ಕಲಾವಿದರ ಅನ್ನದಾತನಾಗಿ, ಸಂಗೀತ ಲೋಕದ ಸಾಮ್ರಾಟನಾಗಿ, ಪದಗಳನ್ನು ಪೋಣಿಸಿಕೊಡೋ ಕಲೆಗಾರನಾಗಿರುವ ಕನಸುಗಾರ ವಿ ರವಿಚಂದ್ರನ್. ಕನಸನ್ನು ಒತ್ತು ತರೋ ಈ ನಾವಿಕನ ಪಯಣವು ಗೆಲುವಿನಿಂದ ಸಾಗಲಿ.
ಫೇಲ್ಯೂರ್ ಗಳನ್ನು ಸಕ್ಸಸ್ ಅನ್ನಾಗಿ ಮಾಡುವ ಈ ಅಂಜದ ಗಂಡಿನ ಪ್ರತಿಯೊಂದು ದಿನವೂ ಪ್ರತಿಯೊಂದು ಚಿತ್ರವೂ ಅಪೂರ್ವವಾಗಿರಲಿ ಎಂದು ನಮ್ಮ ಆಶಯ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಶುಭವಾಗಲಿ ಎಂಬುದು ನಮ್ಮ ಆಶಯ. ಇಂದು ಕನಸುಗಾರ ಕ್ರೇಜಿ ಸ್ಟಾರ್ ಬಿ ರವಿಚಂದ್ರನ್ ರವರ 60ನೇ ಹುಟ್ಟುಹಬ್ಬ. ಅವರಿಗೆ ನಮ್ಮ ವಿಆರ್ಎಸ್ ಕರ್ನಾಟಕ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಕರ್ನಾಟಕ, ಜೈ ಕನಸುಗಾರ ರವಿಚಂದ್ರನ್.